ಇಂದು ನಡೆಯಬೇಕಾಗಿದ್ದಂತಹ ಸಚಿವ ಸಂಪುಟ ಸಭೆ ರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಲಿಂಗಾಯತರಿಂದ ಪ್ರತಿಭಟನೆ ಆಗ್ತಾ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿ ಸಚಿವ ಈಶ್ವರ್ ಖಂಡ್ರೆ ಅವರ ಸ್ವಕ್ಷೇತ್ರ, ಸೊ ಅಲ್ಲಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಎಸ್ಸಿ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್. ಲಿಂಗೇಶ್, ಸಿಎಂ ಸಿದ್ದರಾಮಯ್ಯ ಅವರು ಆಶ್ವಾಸನೆ ಕೊಟ್ಟಿದ್ರು ಇವತ್ತು ಡಿಸೈಡ್ ಮಾಡ್ತೀವಿ ಅಂತ, ಆದ್ರೆ ಸಂಪುಟ ಸಭೆಯನ್ನೇ ರದ್ದು ಮಾಡಿದ್ದಾರೆ. ಒಂದ್ ಕಡೆ ಮತ್ತೊಂದ್ ಕಡೆ ಲಿಂಗಾಯತರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ ಅಲ್ಲ ಪ್ರೊಟೆಸ್ಟ್ ಅಂತ? ಲಿಂಗೇಶ್, ಧ್ವನಿ ಕೇಳಿಸ್ತಾ ಇದ್ರೆ ಪ್ರೊಟೆಸ್ಟ್ ಮಾಡ್ಲಾಗ್ತಾ ಇದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ, ಏನ್ ಕಾರಣವನ್ನ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ? ಏನು ಗೊತ್ತಿಲ್ಲ ಅಲ್ಲ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಎಸ್, ಬೀದರ್ನಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಸಿದ್ದರಾಮಯ್ಯಗೆ ಯಾವುದೇ ರೀತಿಯಾದಂತಹ ಜ್ವರ ಇಲ್ಲ, ಅನಾರೋಗ್ಯ ಇಲ್ಲ, ಸುಖ ಸುಮ್ಮನೆ ಈ ಒಂದು ಸಭೆಯನ್ನ ರದ್ದು ಮಾಡಿದ್ದಾರೆ. ಅದು ಕೂಡ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ, ಯಾಕಂತಂದ್ರೆ ಕಾಂಗ್ರೆಸ್ ನಾಯಕರಲ್ಲೇ ಒಮ್ಮತ ಇಲ್ಲ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಈ ಕುರಿತಾಗಿ ಈ ಡಿಸಿಷನ್ ತೆಗೆದುಕೊಂಡ್ರೆ ಎಲ್ಲಿ ಡ್ಯಾಮೇಜ್ ಆಗುತ್ತೋ ಅನ್ನೋ ಕಾರಣದಿಂದ ಸಿಎಂ ಸಿದ್ದರಾಮಯ್ಯನವರು ಈ ಡಿಸಿಷನ್ ನ ತಗೊಂಡಿದ್ದಾರೆ. ಹಾಗಾಗಿ ಇದನ್ನ ವಿರೋಧಿಸಿ ಬಿಜೆಪಿ ಕೂಡ, ಈಶ್ವರಪ್ಪನವರು ಕೂಡ ಹೇಳಿದ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ. ಇನ್ನು ಮತ್ತೊಂದ್ ಕಡೆ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಬೀದರ್ನಲ್ಲಿ.